ಒಟ್ಟಿನಲ್ಲಿ ಕಾಂಗ್ರೆಸ್ನವರೆಲ್ಲ ಹೇಳ್ತಾ ಇದ್ದಾರೆ 100% ನಾವು ಇದನ್ನು ಜಾರಿಗೆ ತರ್ತೀವಿ ಅಂತ. ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಷರತ್ತುಗಳನ್ನು ಹಾಕಂಗಿಲ್ಲ. ಯಾರ್ಯಾರೇನೇನು ಹೇಳಿದ್ರೆ ಕೇಳಿಸ್ಕೊಳ್ಳಿ. 5 ಗ್ಯಾರಂಟಿಗಳನ್ನು ಕೂಡ ನಾವು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲರೂ ಹೇಳಿದ್ದೆವು. ನಾಳೆ ಕ್ಯಾಬಿನೆಟ್ ಇದೆ, ಅದರಲ್ಲಿ ಚರ್ಚೆ ಆಗಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತೀವಿ. ಅದನ್ನ ಸ್ವಲ್ಪ ನೀವು ನಾಳೆವರೆಗೂ ಕ್ಯಾಬಿನೆಟ್ ಆಗೋವರೆಗೂ ಕಾಯಿರಿ. ಅಲ್ಲದೆಲ್ಲ ಇಲಾಖೆಯವರು ಮಾಡ್ತಾ ಇದ್ದಾರೆ, ಅವರ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತಾರೆ, ಕ್ಯಾಬಿನೆಟ್ ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡ್ತೇವೆ. ನಮ್ಮ ಉದ್ದೇಶ ಆ ಗ್ರಾಮೀಣ ಜನರಿಗೆ ಅವರನ್ನ ಎಂಪವರ್ ಮಾಡಬೇಕು, ಶಕ್ತಿಯುತವಾಗಿ ಮಾಡಬೇಕು ಅಂತೇಳಿ ಇದನ್ನ ಕೊಡ್ತಾ ಇದ್ದೇವೆ. ಅತ್ತೆಗೂ ಉಚಿತ ಬಸ್ ಪ್ರಯಾಣ, ಸೊಸೆಗೂ ಉಚಿತ ಬಸ್ ಪ್ರಯಾಣ, ಹಾಸನಕ್ಕಾದ್ರೂ ಹೋಗ್ಲಿ, ಧರ್ಮಸ್ಥಳಕ್ಕಾದ್ರೂ ಹೋಗ್ಲಿ, ಎಲ್ಲಿಗಾದ್ರೂ ಹೋಗ್ಲಿ, ಈಗ 60 ಕಿಲೋಮೀಟರ್ಗೆ ಲಿಮಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇವನ್ನೆಲ್ಲ ಹೇಳಿದ್ರೆ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ 85,000 ಕೋಟಿ ರೂಪಾಯಿ ಆಗತ್ತೆ ಇದರ ಒಟ್ಟು ವೆಚ್ಚ. ಇದನ್ನ ಎಲ್ಲಿಂದ ತಗೊಂಡ್ಬರ್ತೀರಾ? ಟೈರು ಟ್ಯೂಬಿಗೆ ದುಡ್ಡಿಲ್ಲ, ಬಸ್ ಪಂಚರ್ ಆದ್ರೂ ಪಂಚರ್ ಹಾಕ್ಸಕ್ ದುಡ್ಡಿಲ್ಲ, ಡೀಸೆಲ್ ಹಾಕ್ಸಕ್ ದುಡ್ಡಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ನೀವು ಉಚಿತ ಬಸ್ ಪಾಸ್ ಅಂತ ಹೇಳಿದಿರಿ. ಒಂದ್ ವೇಳೆ ನೀವು ನುಡಿದಂತೆ ನಡೆದೇ ಹೋದ್ರೆ ನೀವು ಎಲ್ಲಿಗೆ ಬರ್ತೀರೋ, ವಚನ ಭ್ರಷ್ಟರು ಅನ್ನುವಂತ ಪೋಸ್ಟರ್ ರಿಲೀಸ್ ಮಾಡ್ತೀವಿ. 5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಅವೆಲ್ಲವನ್ನು ಹಂತ ಹಂತವಾಗಿ ಜಾರಿ ಮಾಡ್ತೇವೆ. 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ನಾಳೆ ಕ್ಯಾಬಿನೆಟ್ ತೀರ್ಮಾನ ಆದಮೇಲೆ ನಿಮಗೆ ವಿವರವಾಗಿ ಎಲ್ಲವನ್ನು ತಿಳಿಸ್ತೇನೆ. ಭಾರತ ದೇಶ ಬಹಳ ವಿಶಾಲವಾಗಿದೆ, ಅಕ್ಕಿ ಬೆಳೆಯವರು ಸಾಕಷ್ಟು ಜನ ಇದ್ದಾರೆ. ಕೇಂದ್ರ ಸರ್ಕಾರವನ್ನು FCI ನ ಕೇಳ್ತೇವೆ. ಒಂದು ವೇಳೆ ಅವರು ಕೊಡಲ್ಲ ಅಂದ್ರೆ ಸ್ವತಃ ನಾವೇ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. 24 ಗಂಟೆಯಲ್ಲಿ ಜಾರಿ ತರ್ತೀವಿ ಅಂತ ಹೇಳಿದರು. ಇವತ್ತು ಅಧಿಕಾರ ಬಂದು 20 ದಿನಗಳಾದರೂ ಈ ಯಾವ ಗ್ಯಾರಂಟಿಯೂ ಬಿಡುಗಡೆ ಆಗಿಲ್ಲ. ಈ ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಕ್ಷಮೆ ಮಾಡಬೇಕು, ಯಾಚನೆ ಮಾಡಬೇಕು ಮತ್ತು ತತ್ಕ್ಷಣ ಜನರಿಗೆ ಹೇಳಿರುವಂತಹ ಬೇಡಿಕೆಗಳನ್ನು ಈಡೇರಿಸಿ ಸುಳ್ಳು ಹೇಳಿ ಅಧಿಕಾರವನ್ನು ಪಡೆದಿದೆ. ಹಾಗಾಗಿ ಕಾಂಗ್ರೆಸ್ ಸುಳ್ಳುಗಾರರ ಪಾರ್ಟಿ, ಮೋಸಗಾರರ ಪಾರ್ಟಿ ಅನ್ನುವಂಥದ್ದು ಜನರಿಗೆ ಸ್ಪಷ್ಟ ಆಗಿದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಲಂಕಷವಾಗಿ ನಿನ್ನೆ ಎಲ್ಲ ಒಂದು ಸಭೆಯನ್ನು ಮಾಡಿದ್ದಾರೆ. ನಾವು 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂತೇಳಿ ಏನು ಗ್ಯಾರಂಟಿಯಾಗಿ ಘೋಷಣೆ ಮಾಡಿದ್ವಲ್ಲ, ಆ 5 ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ಗ್ಯಾರಂಟಿಯಾಗಿ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಬಹಳಷ್ಟು ಬದ್ಧವಾಗಿದ್ದಾರೆ. ರಾಜ್ಯದ ಜನತೆಗೆ ಕೊಟ್ಟಂತ ಮಾತನ್ನ ಉಳಿಸ್ಕೋಬೇಕಂತೇಳಿ ಬಹಳ ಕಾತುರ ತಂದಿದ್ದಾರೆ. ಮುಖ್ಯಮಂತ್ರಿಗಳು ಯಾವ ರೀತಿ ಮಾಡಬೇಕಂತೇಳಿ ಕೆಲವು ವಿಚಾರಗಳನ್ನ ನಮಗೆ ಇತಿಮಿತಿಗಳು ಹಾಕಿದ್ದಾರೆ. ಅದಕ್ಕೆ ಬಹುಶಃ ಪೂರ್ಣ ಪ್ರಮಾಣದಲ್ಲಿ ಗ್ಯಾರಂಟಿಗಳನ್ನ ಗ್ಯಾರಂಟಿಯಾಗಿ ಕೊಡ್ತೀವಿ. ಅವ್ರು ಘೋಷಣೆ ಮಾಡಿರೋದು ಅವರು ಸರ್ಕಾರದಲ್ಲಿ ದುಡ್ಡಿಲ್ಲದೆ ಅವ್ರ ಮನೆಯಿಂದಲಾರು ತಂದು ಕೊಡ್ತಾರೆ. ಬಡವರು ಇದಾರೇನ್ರಿ? ಯಾರು ಬಡವರು? DK ಶಿವಕುಮಾರ್ ಅವ್ರು ಬಡವರಾ? ಹತ್ತಿರ 2,000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದ ಆಸ್ತಿ ಇದೆ. ಸಿದ್ದರಾಮಯ್ಯನವರು ಏನು ಬಡವರಾ? ಅವ್ರಿಗೇನು ಸರ್ಕಾರದಲ್ಲಿ ಹೊಂದಿಕೆ ಮಾಡೋಕ್ಕಿಲ್ಲದೆ ಅವ್ರು ಸ್ವಂತದ್ದು ಕೊಡ್ತಾರೆ? ಮಾತು ಕೊಟ್ಟರೋದು ಅವರಲ್ವಾ? ಅವ್ರು ಕೊಡ್ತಾರೆ, ಮಾತು ಕೊಟ್ಟಂಗೆ ಕೊಡಬೇಕಾಗಿರೋದಷ್ಟೇ ಅವ್ರ ಜವಾಬ್ದಾರಿ. ಕಾದು ನೋಡ್ತೀವಿ, ಅವ್ರನ್ನ ಕಾದು ನೋಡಿ ಕೆಲವು ದಿನ ಬಿಟ್ಟು ಯಾವ ರೀತಿ ಕೊಡ್ತಾರೆ, ಎಷ್ಟು ಜನರಿಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಸಮಾಜ ಪ್ರತಿಕ್ರಿಯಿಸುತ್ತೆ. ನಾವೇನು ಪ್ರತಿಕ್ರಿಯಿಸಬೇಕಾದ ಅವಶ್ಯಕತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.